ಕಣ್ಣಲ್ಲಿ ಕಣ್ಣಿಂಗ್ ಇಟ್ಟರೆ ಸಾಕು ಅಷ್ಟೇ ಆಫ್ ಮೀಟರ್ ಆಫ್ ಆಗ್ಬಿಡೋದು ಎಲ್ಲರಿಗೂ. ಇಲ್ಲಿ ಜೈಲಲ್ಲಿ ನಾವು ನೋಡಿದವರು ಸಂಬಂಧನೇ ಇರಲ್ಲ ಒಂದಕ್ಕೊಂದು. ಇನ್ನೇನು ಶುರುವಾಗಬೇಕು ಶೂಟಿಂಗು ನಿಂತು ಹೋಗ್ತಿತ್ತು. ನನಗೆ ಗೈಡ್ ಆಗಬೇಕು ಅಂತ ಆಸೆ ಇತ್ತು ಯಾವುದಾದ್ರೂ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋಗಿ ನಾನು ತೋರಿಸಿದ್ದು ಹಾಂ ಹೆಸಿ ಇದು ಹಿಂಗೆ ಅಂದರೆ ಎಲ್ಲರೂ ಹ್ಞೂ ಅನ್ಬೇಕು. ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಬಯಾಲಜಿ. ನನ್ನ ಚಿಕ್ಕ ಹುಡುಗ ಇದ್ದಾಗಲೇ ಗಾಳ ಹಾಕಿ ಮೀನು ಹಿಡ್ಕೊಂಬಂದು ಅದನ್ನ ಡಿಸೆಕ್ಟ್ ಮಾಡಿ ಲ್ಯಾಬಲ್ಲಿ ಕಪ್ಪೆ ಕುಯ್ದು ಇವೆಲ್ಲ ಮಾಡ್ತಾ ಇದ್ದೆ. ಸರ್ ನಮಸ್ಕಾರ, ವೀರಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲೇದಾಗಿ ದೊರೆಸಾನಿಯ ಸೀರಿಯಲಲ್ಲಿ ನೀವು ಹೇಗಿದ್ದೀರಾ ಹಾಗೆ ರಿಯಲ್ ಲೈಫಲ್ಲೂ ಇದ್ದೀರಾ? ನಮಸ್ಕಾರ, ವೀರಮಾರ್ಗ ಯೂಟ್ಯೂಬ್ ಚಾನಲ್ನ ಆಡಿಯನ್ಸ್ಗೆ ನನ್ನ ವಂದನೆಗಳು. ಥ್ಯಾಂಕ್ಸ್ ಟು ವೀರು, ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಮೊದಲನೇ ಪ್ರಶ್ನೆ, ದೊರೆಸಾನಿ ಸೀರಿಯಲಲ್ಲಿ ಮಾಡ್ತಿರೋವಂಥ ಪಾತ್ರದ ಹಾಗೆ ನಾನು ಇದ್ದೀನಾ ಅಂತ, ಖಂಡಿತ ಇಲ್ಲ. ನಾನು ಅಷ್ಟು ಸೋಬರ್ ಮನುಷ್ಯ ಅಲ್ಲ, ನಾನು ಹೈಪರ್, ತುಂಬ ಎನರ್ಜೆಟಿಕ್. ಬೆಳಗ್ಗೆ 5ಕ್ಕೆ ಎದ್ದಾಗ ಹೆಂಗೆ ಇರ್ತೀನಿ, ನೀವು ರಾತ್ರಿ 1ಕ್ಕೆ ನೋಡಿದಾಗಲೂ ನಾನು ಹಾಗೆ ಇರ್ತೀನಿ. ಅಲ್ಲಿ ಪಾತ್ರ ಮೆಲೋ ಡೌನ್ ಆಗಿ, ಸೋಬರ್ ಡೌನ್ ಆಗಿ, 3-4 ಮಕ್ಕಳ ತಂದೆ. ಸೊ ಆ ಪಾತ್ರ ಏನು ಕೇಳ್ತಿದೆ ಅದನ್ನು ಒದಗಿಸೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನಟನೆ, ಅದು ಬೇಸಿಕಲಿ ನಾನು ಹಾಗಿಲ್ಲ. ದಂಡುಪಾಳ್ಯ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮತ್ತು ಅದರ ಅನುಭವಗಳನ್ನ ಸ್ವಲ್ಪ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ? ಕೋತಿ ತಿಮ್ಮ ಅಂತ ಪಾತ್ರದ ಹೆಸರು, ತಿಮ್ಮ, ಕೋತಿ ತಿಮ್ಮ ಅಂತ. ಪಾತ್ರದ ಸ್ಕ್ರೀನ್ ಸ್ಪೇಸ್ ತುಂಬ ದೊಡ್ಡದಿತ್ತು. ಮಜಾ ಏನು ಅಂದರೆ, ಡೈರೆಕ್ಟ್ರು ಕೂಡ ಅದನ್ನ ಬರೆಯುವಾಗ ಈ ಪಾತ್ರ ಹಿಂಗೆ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅವರು. ಬೆಳೀತಾ 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 ಎಲ್ಲೋ ಒಂದು ಕಡೆ ಕೇಂದ್ರಕ್ಕೆ ಬಂದು ನಿಂತುಬಿಡುತ್ತೆ ಆ ಪಾತ್ರ. ಆ ಪಾತ್ರದಿಂದಲೇ ಎಲ್ಲರೂ ಸಿಗಾಕೋತಾರೆ, ಆ ಪಾತ್ರದಿಂದಲೇ ಒಂದಷ್ಟು ಇಷ್ಟು ಟರ್ನ್ ಆಗುತ್ತೆ. ಸೊ ಮುಖ್ಯ ಭೂಮಿಕೆಗೆ ಬಂದು ನಿಂತುಬಿಡುತ್ತೆ. ಅಷ್ಟಾಗಿ ಮಜಾ ಆ ಪಾತ್ರಕ್ಕೆ, ಮಾತುಗಳು ಕಡಿಮೆ, ಡೈಲಾಗ್ ಬಾಜಿ ಎಲ್ಲ ಇಲ್ಲ. ಅದರಲ್ಲಿ ಒಂದು ಡೈಲಾಗ್ ಇದೆ ಕರೆಕ್ಟು, ಅಂದರೆ ಅವನು, ಸರ್ ನಿಮ್ಮ ಬಿರಿಯಾನಿ ತರಿಸು, ನನಗೆ ಹೆಂಗೆ ನಡೀತು ಅಂತ ಹೇಳ್ತೀನಿ. ಏಯ್ ನಿಂಗೆ ಹೆಂಗೆ ಹೋಗುತ್ತು, ನಿಮ್ಗೆ ಯಾಕೆ ನಾನು ಹೇಳ್ತೀನಿ ಹೇಳು, ಆಯಿತು ತರಿಸ್ತೀನಿ ಹೇಳು. ಅವ್ನು ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡ್ತಾನೆ, ಹಿಂಗೆ ಹೋಯ್ತೀವಿ, ಹಿಂಗೆ ಮಾಡ್ತೀವಿ. ಏಯ್ ಮಾಡ್ತೀವಿ ಅಂತಿದೆಯಲ್ಲೋ, ಅಂದರೆ ಅವ್ರು ಹಂಗೆ ಮಾಡಿರ್ಬೋದು ಅಂತ ಅಂದ್ಕೊಂಡು ಅನುಭವಿಸ್ಕೊಂಡು ಹೇಳ್ತಾ ಇದ್ದೀನಿ ಸರ್, ಕೇಳಿಸ್ಕೋ. ಒಂದು ಸರಿ ಆಯಿತು, ಹಿಂಗೆ ನೀರುಗಳು ಕೇಳಕ್ಕೆ ಹೋಗ್ತೀವಾ, ಬಾಗಿಲುಗಳು ತೆಗಿತಾರ, ಹಿಂಗೆ ಅವರಿಂದನೇ ಹೋಯ್ತೀವಿ ಸರ್. ತಲೆ ಮೇಲೆ ಒಂದು ಧಡಾರ ಅಂತ ಹೊಡಿತೀವಿ ಸರ್, ಅವ್ರು ಹಂಗೆ ಬಿಡ್ತಾರೆ, ಕೊತ್ತಿಗೆಗಳು ಕುಯ್ಕೊಂಡ್ಬಿಡ್ತೀವಿ ಸರ್. ಆಮೇಲೆ ಅದೇ ನಮ್ಮ ಗಂಡಸರೆಲ್ಲ ಅವ್ರಿಗೇನು ಬೇಕು ಮಾಡ್ಕೊಂಬಿಡ್ತಾರೆ ಸರ್, ನಾವು ಎಲ್ಲ ಚೆನ್ನಾಗಿನೆಲ್ಲ ಎತ್ಕೊಂಬಂದ್ಬಿಡ್ತೀವಿ ಸರ್. ಎಷ್ಟು ನಡೆಯುತ್ತೆ ಸರ್, ಲೋ ಕಣ್ಣು ಕಟ್ಟಿದಂಗೆ ಹೇಳ್ಬಿಟ್ಟಲ್ಲೋ, ಹೆಂಗೋ ಅದೇ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿದೆ ಸರ್. ಸರ್ ಬಿರಿಯಾನಿ ಎಲ್ಲ ಇಲ್ಲ, ಅವನು ನಿಜವಾಗ್ಲೂ ಇದ್ದಾನೆ, ಈಗಲೂ ಇದ್ದಾನೆ, ಈಗಲೂ ಬದುಕಿದ್ದಾನೆ. ಅವನೊಬ್ಬನ ಬಿಡುಗಡೆ ಮಾಡಿದಾರಂತೆ, ಇದು ಏನು ಜೂನಿಯರ್ ಡೆಲಿಕ್ವೆಂಟ್ ಬಲಾಪ್ರದಿ ಲಿಸ್ಟಿಗೆ ಬರ್ತಾನೆ ಅಂದ್ಬಿಟ್ಟು ಅವನ್ನ ಬಿಡುಗಡೆ ಮಾಡಿದಾರಂತೆ. ಹೊಸಕೋಟೆ ಹತ್ರ ಕೆಲವ್ರು ಗೆಳೆಯರು ಅವನ್ನ ಫೋಟೋ ತೆಗೆದು ಕಳಿಸಿದ್ರು ನನಗೆ, ನಿಜವಾದ ತಿಮ್ಮ ಇಲ್ಲಿದ್ದಾನೆ ನೋಡಿ ಅಂತ. ಅವನ ಕಣ್ಣು ಸ್ಕ್ವೆಂಟ್ ಇದೆ, ಆ್ಯಂಡ್ ನಾಲ್ಗೆ ಮಂದ, ನತ್ತಿ ನತ್ತಿ ಅಲ್ಲದ ಆ್ಯಕ್ಚುಲಿ ಮಂದ. ಅವನು ತಾ ಹೇಳಕ್ಕೆ ಬರಲ್ಲ, ತಾ ಆಗುತ್ತೆ, ಆ ಥರದ್ದೆಲ್ಲ ಒಂದಷ್ಟು. ನಾನು ಜೈಲಿಗೆ ಹೋಗಿ ಕೂತು 2 ದಿನ ಬೆಳಗಿಂದ ಸಂಜೆವರೆಗೂ ಇದ್ದು ಅವ್ರಗಳ ಜೊತೆ ಕ್ಯಾರೆಕ್ಟರ್ ಸ್ಕೆಚ್ ಎಲ್ಲ ಮಾಡಿಕೊಂಡು, ಯಾವ್ಯಾವ ಪಾತ್ರ ಹೆಂಗೆ ಮಾತಾಡುತ್ತೆ, ಡೈಲೆಕ್ಟ್ ಏನಿದೆ ಅವ್ರದ್ದು, ಸ್ಲ್ಯಾಂಗ್ ಏನು, ನೋಡೋಕ್ಕೆ ಹೆಂಗೆ ಕಾಣ್ತಾರೆ, ಯಾರ್ಯಾರ ಮುಖದ ಮೇಲೆ ಎಲ್ಲೆಲ್ಲಿ ಮಾರ್ಕ್ ಇದೆ, ಕಾಲು ಕೈ ಯಾರು ಕುಂಟುತ್ತಾರೆ, ಇವ್ರು ಈಗ ಹೇಗಿದ್ರು ನೋಡಿ. ಆಮೇಲೆ ಅವ್ರ ಕನ್ಫೆಷನ್ ವಿಡಿಯೋಸ್, ಅಂದರೆ 96ರಲ್ಲಿ ಅವ್ರ ಮೇಲೆ ಮೊಕದ್ದಮೆಗಳು ನಡೀತಾ ಇದ್ದಾಗ ಕನ್ಫೆಷನ್ ವಿಡಿಯೋಸ್ ಮಾಡಿದ್ರಲ್ಲ, ಆ ವಿಡಿಯೋಸ್ನ ಬ್ಯಾಕ್ ಟು ಬ್ಯಾಕ್ ಹಾಕಿ ಹಾಕಿ ನೋಡಿ, ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ದಂಥ ಇನ್ಸ್ಪೆಕ್ಟರ್ ಚಲಪತಿ ಅವರು. ಅಷ್ಟೊತ್ತಿಗೆ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರು ACP ಆಗಿದ್ದರು, ರಿಟೈರ್ಮೆಂಟ್ ಹತ್ತಿರ ಇದ್ದರು ಅನಿಸುತ್ತೆ. ಅವ್ರನ್ನ ಕೂರಿಸ್ಕೊಂಡು, ಸರ್ ಇದು ಹಿಂಗೆ ಈ ಸೀನಲ್ಲಿ ನಾನು ಹಿಂಗೆ ಮಾಡ್ಬೋದಾ, ಈ ಪಾತ್ರ ನೋಡಿ ಹಿಂಗಿದೆ, ನಾವು ಈ ಥರ ಅಂದ್ಕೊಂಡಿದ್ದೀವಿ, ಎರಡೂ ಫೋಟೋ ತೋರಿಸೋದವ್ರಿಗೆ, ಅನ್ನು ಒರಿಜಿನಲ್ ಕೃಷ್ಣ ಹೆಂಗಿದ್ದ, ಈ ಮಕರಂದ್ ದೇಶಪಾಂಡೆ ಹೆಂಗಿದ್ದಾನೆ, ಇದು ಓಕೆ ಅಲ್ವಾ. ಡೈರೆಕ್ಟ್ ಒಂದು ರೌಂಡ್ ಮಾಡಿದರು. ಸೊ ನಾನೊಂದು ರೌಂಡ್, ನಾನು ಅದಕ್ಕೆ ಕೋ ಡೈರೆಕ್ಟಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಪ್ರತಿಯೊಂದು ಸೀನು ಹಿಂಗೆ 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 ಅಂದ್ಕೊಂಡಿದ್ದೀವಿ, ಹಿಂಗೆ ಅಂದ್ಕೊಂಡಿದ್ದೀವಿ, ಇದು ನೈಜತೆಗೆ ಹತ್ತಿರ ಇದೆಯಾ, ಹಿಂಗಾಗಿತ್ತಾ, ತುಂಬ ಖುಷಿ ಪಡೋರು ಅವರು. ಹೆಂಗೆ ರೀ ನೀವು, ನೀವು ಯಾರು ಅವ್ರನ್ನ ನೋಡಿಲ್ಲ ಅಂದರೆ, ನಾನೊಬ್ಬನೇ ನೋಡಿದ್ದಿದ್ದು ನಟರ ಪೈಕಿ, ನಾನೊಬ್ಬನೇ ಮೀಟ್ ಮಾಡಿದ್ದು ಅವ್ರನ್ನ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಾನು ಡೈರೆಕ್ಟರ್ ಜೊತೆ ಹೋಗಿದ್ದೆ ಜೈಲಿಗೆ, ಹಿಂಡಲ್ಗ ಜೈಲಲ್ಲಿ. ನೀವು ಯಾರೂ ಅವ್ರ ಜೊತೆ ಒಡನಾಡಿಲ್ಲ, ಅದು ಹೆಂಗೆ ನೀವು ಅಷ್ಟು ಕರೆಕ್ಟಾಗಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಸರ್ ನಟನೆ ಸರ್, ಆಬ್ವಿಯಸ್ಲಿ ನಟನೆ. ಸೊ ಹಾಗೆ ಅದೊಂದು ಜರ್ನಿ, ಬ್ಯೂಟಿಫುಲ್ ಜರ್ನಿ. ಅದು ಒಂದು ಪೈಶಾಚಿಕತೆನ
ಎಲ್ಲೂ ಎಕ್ಸಾಜರೇಟ್ ಮಾಡದೆ ಫಿಲ್ಮಿ ಫಿಲ್ಮಿ ಮಾಡಿದೆ ಸಹಜವಾದ ಅಭಿನಯದಲ್ಲಿ ತೋರಿಸ್ಬೇಕಿತ್ತು. ಅದು ನಮ್ಮ ಅಷ್ಟು ಜನ ನಟರಿಗೆ ಅಲ್ಲಿ ಸವಾಲಾಗಿತ್ತು. ಅಂದರೆ ಒಂದು ತಣ್ಣನೆಯ ಕ್ರೌರ್ಯ ಅನ್ನೋದೇನಿರುತ್ತಲ್ಲ, ನಾವು ಅವ್ರನ್ನ ಮೀಟ್ ಮಾಡಿದ್ವಿ ಜೈಲಲ್ಲಿ. ಅವ್ರು ಯಾರಿಗೂ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ಮಾತಾಡೋಕ್ಕಾಗ್ತಿರಲ್ಲ, ನಮ್ಮ ಕೈಯಲ್ಲಿ ಭಯ ಆಗೋದು. ಹಾಗಂತ ಅವರೇನು ಹಿಂಗೆ ಕಣ್ಣು ಬಿಡ್ತಾರಲ್ಲ ಅಥವಾ ಕೂದಲು ಗಿರ್ಲು ಬಿಟ್ಕೊಂಡು ಕಾಡು ಮುಂಚಿರ್ತಾರ ಇರಲಿಲ್ಲ. ನೀಟ್, ವೆಲ್ ನೀಟ್, ಕ್ಲೀನ್ ಶೇವ್ಡ್, ಐರನ್ ಆಗಿರೋ ಬಟ್ಟೆ. ಎಲ್ಲರೂ ಅಲ್ಲಿ ವರ್ಕೌಟ್ ಮಾಡಿ ವರ್ಕೌಟ್ ಮಾಡಿ ಎಲ್ಲ ಹಂಗೆ ಸಿಂಗಿದ್ರು. ಒಬ್ಬೊಬ್ರು ದೈತ್ಯರು ನೀಟ್ ಕ್ರಾಪ್ ಮಾಡಿ ತಲೆ ಬಚ್ಚಿದ್ರು. ಅವ್ರನ್ನ ಹೊರಗಡೆ ಎಲ್ಲಾದರೂ ನೋಡಿದ್ರೆ ಮೋಸ್ಟ್ಲಿ ಸೇಲ್ಸ್ ಮ್ಯಾನು ಆ ಥರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವು ಆ ಥರ ಏನಾದರೂ ಅಂದ್ಕೋಬೋದು. ನೀವು ಲ್ಯಾಪ್ಟಾಪ್ ಬ್ಯಾಗ ಕಳಿಸ್ಬಿಡ್ಬೋದು ಅವ್ರನ್ನ ಬೇಕಿದ್ರೆ. ಸಿಗಾಕೊಂಡಾಗಿದ್ದವ್ರು ಬೇರೆ, ಅವರು ಅವರು ಪಕ್ಕ ಅವ್ರು ನೋಡಿದ್ರೆ ನೋಡೋನೇ ಭಯ ಆಗೋದು. ಇಲ್ಲಿ ಜೈಲಲ್ಲಿ ನಾವು ನೋಡಿದವರು ಸಂಬಂಧನೇ ಇರಲ್ಲ ಒಂದಕ್ಕೊಂದು, ಅಫಿಷಿಯಲ್ಗಳು ಇದ್ದಿದ್ದರು. ಏನೇ ಇದ್ರೂ ಅವ್ರ ಕಣ್ಣಲ್ಲಿ ಕಣ್ಣಿಂಗೆ ಇಟ್ಟರೆ ಸಾಕು, ಅಷ್ಟೇ, ಆಫ್, ಮೀಟರ್ ಆಫ್ ಆಗ್ಬಿಡೋದು ಎಲ್ಲರಿಗೂ. ಅದನ್ನು ಕೊಡೋಕ್ಕಾಗತ್ತಾ ಅಂತ ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಸಾತ್ವಿಕ ಒಳಗಡೆ ತೊಗೊಂಡು ಅದನ್ನು ವಾಪಸ್ ಅಂಡರ್ಪ್ಲೇ ಮಾಡ್ತಾ ಮಾಡ್ತಾನೆ ಹೆದರ್ಸೋಕ್ಕಾಗತ್ತಾ. ಒಂದು ಹಂತಕ್ಕೆ ಗಿಟ್ತು, ದೇವ್ರ ದಯೆ ಗಿಟ್ತು, ಚೆನ್ನಾಗಿ ಬಂತು. ಸೊ ಅದು ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ಸ್ ಟು ಮಿಸ್ಟರ್ ಶ್ರೀನಿವಾಸ ರಾಜು ಸರ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಅದಾದಮೇಲೆ ಶ್ರೀನಿವಾಸ ರಾಜು ಅವ್ರ ಜೊತೆ ಒಂದು 4 ಸಿನಿಮಾ 5 ಸಿನಿಮಾ ಕೆಲಸ ಮಾಡಿದೆ. ಈಗ ಇನ್ನೊಂದು ಸಿನಿಮಾ ಮಾತುಕತೆ ನಡೀತಾ ಇದೆ, ಅದಕ್ಕೂ ಕೆಲಸ ಮಾಡ್ತೇನೆ. ಸರ್, ಕೋತಿ ತಿಮ್ಮ ಪಾತ್ರ ಹೆಂಗೆ ನಟಿಸ್ತಿದ್ರಿ, ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದೇನಾದ್ರು ಹೇಳ್ಬೋದಾ ನಮಗೆ? ಓಕೆ, ಚಿಕ್ಕದೊಂದು ಪೀಸು. ಹಿಂಗಿರ್ತಿದ್ದ ಅವನು, ಅವನು ಕಾನ್ಸ್ಟೇಬಲ್ ಎದುರುಗಡೆ ಕೂತಿರ್ತಾನೆ, ಕೇಳ್ತಾನೆ, ಇವನು ಇಲ್ಲಿ ನೋಡ್ತಾ ಇರ್ತಾನೆ, ಕಾನ್ಸ್ಟೇಬಲ್ ಇಲ್ಲಿರ್ತಾನೆ. ಕೇಳಿ ಸರು, ಹೇಳ್ತೀನಿ, ಕೇಳಿ ಸರು, ಏ ನನ್ನ ನೋಡೋ ಅಂತಾರೆ ಅವರು. ನಿನ್ನೇ ನೋಡ್ತಾ ಇದ್ದೀನಿ ಸರು. ಕಾನ್ಸ್ಟೇಬಲ್, ಓ ಲುಕಿಂಗ್ ಲಂಡನ್ ಟಾಕಿಂಗ್ ಟೋಕಿಯೋ, ಆಯ್ತು ಹೇಳಪ್ಪ. ಹಿಂಗೆ ಹೋಗುತ್ತೆ. ತಬ್ಲಾನಣಿಯವರು ನಾನು ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ನಾನಿ ಸರ್ ಅಗೇನ್. ಕೂತ್ಕೊಂಡು ನಾನು ಅವರು ಡಿಸ್ಕಸ್ ಮಾಡಿ ಬರ್ಕೋತಾ ಇದ್ವಿ, ನಮ್ಮ ಸೀನ್ ನಾವೇ ಬರ್ಕೋತಾ ಇದ್ವಿ. ದಟ್ ಆಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ನಾನಿಯವ್ರ ಜೊತೆ ಕೆಲಸ ಮಾಡೋದು ತುಂಬ ಇಂಟ್ರೆಸ್ಟಿಂಗು. ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಆ ಮುಂಚಿನ ಒಳಗೆ ಬ್ಲಡ್ ಸೆಲ್ಸಲ್ಲಿದೆ, ಹಿಂಗೆ ನಗಿಸ್ತಾರೆ. ಸೊ ಕಾಮಿಡಿ ಬಿಟ್ಸೆಲ್ಲ ನಾನು ಅವರು ಕೂತು ಡಿಸ್ಕಸ್ ಮಾಡಿ ಬರ್ಕೋತಾ ಇದ್ವಿ. ಅವರು ಪ್ಲಾಟ್ ಅವ್ರದ್ದು, ನಾನು ಇಂಪ್ರೋವೈಸ್ ಮಾಡಿ ಹಿಂಗೆ ಮಾಡೋಣ, ಅಣ್ಣ ಹಿಂಗೆ ಮಾಡೋಣ, ಹಂಗೆ ಹಿಂಗೆ ಮಾಡೋಣ, ನೈಲ್ ನಿಂತ್ಕೋತೀನಿ ಹಿಂಗೆ ಮಾಡೋಣ, ನೀವು ಈ ಕೌಂಟ್ರ್ ಕೊಡ್ತಿರಲ್ವ, ಓಕೆ ನಾನು ಹಿಂಗೆ ಮಾಡ್ತೀನಿ, ನೈಲ್ ಅಂಡರ್ಪ್ಲೇ ಮಾಡ್ತೀನಿ, ಇಲ್ಲಿ ಡಾಮಿನೇಟ್ ಮಾಡ್ತೀನಿ, ಹಿಂಗೆ ತುಂಬಾ ಚಂದ. ಆ ಥರ ಡಿಸ್ಕಸ್ ಮಾಡಿಕೊಂಡು ಹೆಲ್ದಿಯಾಗಿ ಏನಾದರೂ ಬರ್ಕೊಂಡು ಶೂಟ್ ಮಾಡೋದು ಅನ್ನೋದು ತುಂಬ ಕಮ್ಮಿ ಸೆಟ್ಟಲ್ಲಿ ನೋಡಿದ್ದು ನಾನು. ಯೂಶ್ವಲಾಗಿ ಏನಾಗುತ್ತೆ, ಏಯ್ ಡೈಲಾಗ್ ಬರ್ಕೊಟ್ಟಿದ್ದೀವಿ, ಡೈಲಾಗ್ ಹೇಳೋಕ್ಕೆ ಹೇಳ್ರಿ ಅವನಿಗೆ, ಇದು ಬರುತ್ತೆ. ಡೈರೆಕ್ಟ್ರು ಸ್ವಲ್ಪ ಹೆಸರು ಮಾಡಿರೋರು ಅಂದರೆ ತಕ್ಷಣ ಅದು ಬಂದುಬಿಡುತ್ತೆ. ಬಟ್ ಆ ಸೆಟ್ಟಲ್ಲಿ ನನಗೆ ಪೂರ್ತಿ ಫ್ರೀಡಮ್ ಕೊಟ್ಟಿದ್ರು. ಎಲ್ಲಿವರೆಗೂ ಅಂದರೆ ಅವರೊಂದು ಶಾರ್ಟ್ ಚೆನ್ನಾಗಿ ಕಂಪೋಸ್ ಮಾಡಿರ್ತಿದ್ರು, ನಾನು ಹೋಗಿ ಕಡ್ಡಿ ಆಡ್ಸೋದು ಅಂದರೆ ಸರ್ ಇಲ್ಲ ಸರ್, ಇಲ್ಲಿ ಲಾಸ್ಟ್ ಶಾಟ್ ಹಿಂಗೆ ಮಾಡಿದ್ದೀವಿ ಸರ್, ಹಿಂಗೆ ಮಾಡೋಣ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಇವನು ಸಣ್ಣ ಉಂಟಲ್ಲ ಸರ್ ಮೂಮೆಂಟ್ ಸರ್, ಹಂಗೆ ಬಂದಾಗ ಅವರು ಪೂಜಾಗ ನಿಂಗೆ ತಲೆ ಎತ್ತಲಿ ಸರ್, ಚೆನ್ನಾಗಿರುತ್ತೆ ಸರ್, ಸ್ವಲ್ಪ ಸ್ವಲ್ಪ, ಏ ನೀನೇನಪ್ಪ ನೀನೆಲ್ಲ ಬದಲಾಯಿಸ್ಬೇಕು ಈಗ, ನಾನು ಪ್ಲೀಸ್ ಸರ್, ಪ್ಲೀಸ್ ಸರ್ ಅಂತ ಸರಿ ಕೇಳೋರು ಅವರು. ನಾನು ಕೊಡೋ ಸಜೆಷನಲ್ಲಿ ತೂಕ ಇದೆ ಅಂತ ಅನ್ಸಿದ್ರೆ ತಗೊಳ್ಳೋರು, ನನಗೆ ಅದು ಖುಷಿ ಕೊಡ್ತಾ ಇತ್ತು. ಸೊ ದಟ್ ನಾನು ಇನ್ನೂ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದೆ. ಒಂದೊಂದು ಡೈಲಾಗು ಎಸ್ಪೆಷಲಿ ಹೊಸಕೋಟೆ ಕಡೆ ಜನ ಅವರು, ಅಲ್ಲಿನ ಸ್ಲ್ಯಾಂಗ್ ಏನಿದೆ, ಆ ಪಾತ್ರಗಳು ಮಾತಾಡೋ ಮಾತುಗಳೇನಿದಾವಲ್ಲ ಸಮಯ, ಅದು ಹಂಗೆ ಅದು ಅದು ಅಲ್ಲಿಂದ ಹಂಗಂಗೆ ಬರ್ಬೇಕು ಸಮಯ. ಅದು ಒಂದು ಡೈಲಾಗ್ ಜಂಗ್ಲಿಲು ಬರ್ಕೊಂಡಿದ್ವಿ ಇದೆ ಇದೇ ಟೋನಲ್ಲಿ. ಸೊ ವಿಜಯ್ ಹೇಳ್ತಾರೆ, ಏನಾಯ್ತು ಕಾಲು ಅಂತ ಕೇಳಿದ್ದಕ್ಕೆ, ಅದೇ ಸುಮ್ಮೆ ಬಾಳೆನ ಚಿಪ್ಪುಗಳು ಸುಮ್ಮೆ ಕೊಳಗಿಳ್ತಾವೆ ಮಕ್ಕಳು ತೊಳೆಕ್ಕೆ ಹೋದಾಗ ಯಾರೋ ಪಾಪ್ ನನ್ನ ಮಕ್ಕಳು ಬಾಳೆನ ಚಿಪ್ಪುಗಳು ಹಾಕ್ಬಿಟ್ರು ಸುಮ್ಮೆ, ಅದ್ರ ಮೇಲೆ ಕಾಲುಗಳು ಮಡ್ಕೊಂಡು ಕಾಲುಗಳು ಹಂಗೆ ತಿರ್ಕೊಂಬಿಟ್ರು ಸುಮ್ಮೆ. ಈ ಸ್ಲ್ಯಾಂಗ್ ಅಲ್ಲಿಗೆ ಬೇಕಿತ್ತು. ಸೊ ಅದನ್ನು ರಿರೈಟ್ ಮಾಡಿ 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 ಡಬ್ಬಿಂಗ್ ಸ್ಕ್ರಿಪ್ಟ್ ಮಾಡಿ ಡಬ್ಬಿಂಗ್ ಮಾಡಿಸಿ ಆ ಆ್ಯಕ್ಸೆಂಟ್ ಬರೋವರೆಗೂ ಬಿಡ್ದಿರಾ. ನಾನು ಡಬ್ಬಿಂಗ್ ಇನ್ಚಾರ್ಜ್ ಆಗಿದೆ, ಪೂರ್ತಿ ಸಿನಿಮಾನ ಡಬ್ ಮಾಡಿಸಿದೆ ಕೂತ್ಕೊಂಡು. ಅಲ್ಲಿ ಒಂದಷ್ಟು ಜಗಳಗಳು, ಎಲ್ಲ ಆ್ಯಕ್ಟ್ರ ಜೊತೆ ಜಗಳ, ಇಲ್ಲ ನಂಗೆ ಹಿಂಗೆ ಬೇಕು ಅಂತ, ಇನ್ಕ್ಲೂಡಿಂಗ್ ರವಿಶಂಕರ್ ಸರ್. ಅವರು ತೆಲುಗು ಆ್ಯಕ್ಸೆಂಟ್, ನೀವು ಅಬ್ಸರ್ವ್ ಮಾಡಿರ್ಬೋದು, ತೆಲುಗು ಆ್ಯಕ್ಸೆಂಟ್ ಇದೆ ಅವರ ಮಾತಲ್ಲಿ, ಸಹಜ ಕೂಡ. ಅವ್ರ ಜೊತೆ ಇಲ್ಲ ಸರ್ ಈ ಆ್ಯಕ್ಸೆಂಟ್ ಬಾಳ ನನಗೆ, ನಂಗೆ ಹಿಂಗೆ ಬೇಕು. ಹೆಂಗೆ ಬರುತ್ತಮ್ಮ ಅದು, ನಾನು ತೆಲುಗು ನಾನು. ಸರ್ ನೀವು ತೆಲುಗುವರು, ಚಲಪತಿ ತೆಲುಗುವರಲ್ಲ, ದಯವಿಟ್ಟು ಟ್ರೈ ಮಾಡಿ, ಟ್ರೈ ಮಾಡಿ. ಒಂದು ಮೂರ್ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹೆಂಗೋ ಆಯಿತು. ಅವ್ರದ್ದಾದಮೇಲೆ ಮತ್ತೆ ದೊಡ್ಡಣ್ಣ ಅವರು, ಅವ್ರ ಜೊತೆ ಒಂದಷ್ಟು ವಾದ ಅದಾದಮೇಲೆ ಭವ್ಯ ಅವರು, ಅವ್ರ ಜೊತೆ ಒಂದಷ್ಟು ವಾದ, ಎಲ್ಲ ಅಂದರೆ ನಿಷ್ಠೂರ ಆಗ್ತಿದ್ದೆ ನಾನು. ಬಟ್ ಕೊನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು.
ದೊಡ್ಡಣ್ಣವರಾಗಲಿ ರವಿಶಂಕರ್ ಅವರಾಗಲಿ ಒಂದು ಮಾತು ಹೇಳಿದ್ರು, ನೀನು ಡೈರೆಕ್ಟರ್ ಆಗಬೇಕು, ನೀನು ನಿಂಗೆ ಆ ಕ್ವಾಲಿಟಿ ಇದೆ, ನೀನು ಆಗಬೇಕು. ಒಂದೊಂದು ಪಾಯಿಂಟ್ ಪಾಯಿಂಟು ಹಿಡಿದು ಒಂದೊಂದು ಸೆಂಟಿಮೀಟ್ರ್ಗೂ ಕಿತ್ತಾಡ್ತೀಯಲ್ಲ, ಇಷ್ಟ ಆಯಿತು. ಬಿಗಿನಿಂಗ್ ಇರಿಟೇಟ್ ಆಗ್ತಿತ್ತು ಹೌದು, ಬಟ್ ಅದಾದ ಮೇಲೆ ಸಿನಿಮಾ ರಿಲೀಸಾಗಿ ಸಿನಿಮಾ ಸೂಪರ್ ಹಿಟ್ ಆಗಿ ಮೀಡಿಯಲ್ಲಿ ಇಂಟರ್ವ್ಯೂಗಳಿಗೆ ಕೂತ್ಕೋತಾಯಿದ್ರಲ್ಲ ರವಿಶಂಕರ್ ಅವರು, ಅವಾಗೆಲ್ಲ ಕಡೆ ನನ್ನ ಹೆಸರು ಹೇಳ್ತಾಯಿದ್ರು. ನನಗೊಂಥರ ಮುಜುಗರ ಆಗೋದು, ನಾನು ಇನ್ನೂ ಸಣ್ಣ ಹುಡುಗ, ನಾನು ಇಷ್ಟು ದೊಡ್ಡ ಆ್ಯಕ್ಟ್ರು ನನ್ನ ಹೆಸರು ಹೇಳ್ತಾಯಿದ್ರಲ್ಲ, ಅವ್ರನ್ನೇನೋ ಮಾತಾಡ್ಸಿದ್ರೆ ನಂದು ಬಿಡ್ರಿ, ನಂದು ಇದೆ ನಂದಲ್ಲ, ಅವನೊಬ್ಬ ಹುಡುಗ ಮಾಡಿದ್ದಾನೆ, ಅವನು ಈ ಥರ ಡಬ್ಬಿಂಗ್ ಎಲ್ಲ ಮಾಡಿಸ್ದ ಹಿಂಗೆ ಹಿಂಗೆ ಅಂತ ನನ್ನ ಬಗ್ಗೆ ರೆಫರ್ ಮಾಡೋರು. ಅಗೇನ್ ಥ್ಯಾಂಕ್ಸ್ ಟು ರವಿಶಂಕರ್ ಸರ್. ಇಷ್ಟರ ಜೊತೆಗೆ ರಮೇಶ್ ಅರವಿಂದ್ ಅವರು ಒಂದಿನ ಹಿಂಗೆ ಯಾವುದೋ ಸೆಟ್ಟಲ್ಲಿ ಸಿಕ್ಕಿದ್ರು, ಅವರು ದಂಡುಪಾಳ್ಯ ನೋಡಿ ಅವ್ರು ಇಷ್ಟಪಟ್ಟಿದ್ರಂತೆ ಅವಾಗ ಹೇಳಿದ್ರು. ನಂಗೆ ಖುಷಿಯಾಯ್ತು ಆ್ಯಕ್ಚುಲಿ, ನಮ್ಮ ಟೀನೇಜಲ್ಲಿ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು, ಅಂಥ ದೊಡ್ಡ ಹಿರಿಯ ನಟ ನನ್ನ ಗುರುತಿಸಿ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ಯಾ ಗುರುವೆ, ನಂಗೆ ಇಷ್ಟ ಆಯಿತು ಅಂದರು. ದೆನ್ ಐ ಫೆಲ್ಟ್ ಆ ಓಕೆ, ಏನೋ ಒಂಚೂರು ಕಿಸ್ ದಬ್ಬಾಕಿದ್ದೀನಿ ಅಂತ. ಆಗ ಮಾತು ಕೊಟ್ಟರು, ನನ್ನ ನೆಕ್ಸ್ಟ್ ಸಿನಿಮಲ್ಲಿ ಇರ್ತೀಯ ಅಂತ. ಅದಾಗಿ ಒಂದು 3 ತಿಂಗಳು ತಮಿಳು ಸಿನಿಮಾ ಡೈರೆಕ್ಟ್ ಮಾಡೋರು ಅವರು, ಕಮಲ್ ಹಾಸನ್ ಅವ್ರದ್ದು, ಉತ್ತಮ ವಿಲ್ಲನ್ ಅಂತ. ಅದರಲ್ಲೊಂದು ಬ್ಯೂಟಿಫುಲ್ ಆಗಿರೋ ಪಾತ್ರ, ಕಮಲ್ ಹಾಸನ್ ಅದರಲ್ಲಿ ಸೂಪರ್ ಸ್ಟಾರ್ ಸಿನಿಮಾಲ್ಲಿ, ಆತ ಆ್ಯಕ್ಟ್ರು, ಆತನಿಗೆ ನಾನು ಡ್ರೈವರು, ಅಂದರೆ ಒಂದು ಅವ್ರ ಫ್ಯಾಮಿಲಿಯ ಒಂದು ಭಾಗ ಅನ್ನೋ ಥರ ಒಂದು ಪಾತ್ರ, ಕ್ಯೂಟ್ ಆಗಿರೋವಂಥ ಒಂದು ಪಾತ್ರ, ತುಂಬ ಇನ್ನೋಸೆಂಟ್ ಆಗಿರೋನವನು ಕಮಲ್ ಹಾಸನ್. ಅವ್ರ ಬಾಸ್ ಬಿಟ್ಟರೆ ಅವನಿಗೆ ಬೇರೆ ಜಗತ್ತೇ ಗೊತ್ತಿಲ್ಲ, ಬಾಸ್ ಒಂಚೂರು ಇಷ್ಟೇನಾದ್ರು ಆಯಿತು ಅಂದ್ರೂ ತಳಮಳಿಸ್ಬಿಡ್ತಾನೆ. ಆ ಥರದ್ದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ, ತುಂಬ ಇಷ್ಟ ಆಯಿತು. ಒಂದು 12 ಸೀನಲ್ಲಿ ನಟಿಸಿದ್ದೆ ನಾನು. ಅಗೇನ್ ಅನ್ಫಾರ್ಚುನೇಟ್ಲಿ ಸಿನಿಮಾ ಲೆಂತ್ ತುಂಬ ದೊಡ್ಡದು ಬಂತು, ಫಸ್ಟ್ ಕಟ್ ಆಗಿಬಿಟ್ಟು ಒಂದಷ್ಟು ದೃಶ್ಯಗಳಿಗೆ ಕತ್ತರಿ ಆಗೋಯಿತು. ನಾನು ಒಂದು 3-4 ಸೀನಲ್ಲಿ ಇದ್ದೀನಿ ಫಿಲ್ಮಲ್ಲಿ. 18 ದಿನ ಕೆಲಸ ಮಾಡಿದೆ, 18 ದಿನ ನಾನು ಮಾಡಿದ 4 ಕೆಲಸ. ಒಂದು ಕಮಲ್ ಹಾಸನ್ ಅವ್ರು ಬಂದರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಹೆಂಗೆ ಆ್ಯಕ್ಟ್ ಮಾಡ್ತಾರೆ ನಿಂತ್ಕೊಂಡು ದಿನಗಟ್ಟಲೆ ನೋಡಿದ್ದೀನಿ ದಿನಗಟ್ಟಲೆ. ಅದೊಂದು ಫೀಸ್ಟ್, ಅದು ಕಣ್ಣಿಗೆ ಹಬ್ಬ, ಎಸ್ಪೆಷಲಿ ಆ್ಯಕ್ಟ್ರಿಗೆ ಅದೊಂದು ಹಬ್ಬ. ನಟನೆಯ ಯೂನಿವರ್ಸಿಟಿ ಆತ. ದುರದೃಷ್ಟ, ನಮ್ಗೆ ಯಾರಿಗೂ ಅಣ್ಣವ್ರನ್ನ ನೋಡೋ ಭಾಗ್ಯ ಸಿಕ್ಕಿಲ್ಲ ನಟಿಸೋವಂಥದ್ದು. ಹಾಗಾಗಿ ಇವ್ರನ್ನ ನೋಡಿದಾಗ ನನಗೆ ಅದು ಫುಲ್ಫಿಲ್ ಆಗ್ತಾ ಬಂತು. ಅವ್ರನ್ನ ನೋಡ್ತಾ ಇರ್ತಿದ್ದೆ ಅಥವಾ ನಟಿಸ್ತಾ ಇರ್ತಿದ್ದೆ, ಅವ್ರ ಸೆಟ್ಟಲ್ಲಿ ಇಲ್ಲ ನಾನು ಆ್ಯಕ್ಟ್ ಮಾಡ್ತಿಲ್ಲ ಅಂದರೆ ತಿಂದು ಮಲಕೋತಾ ಇದ್ದೆ ಸೆಟ್ಟಲ್ಲಿ. ಇಷ್ಟೇ 18 ದಿನ ಮಾಡಿದ್ದೀನಿ. ಆ 18 ದಿನ ನನ್ನ ಜೀವನದ ನಟನಾಗಿ ನನ್ನ ಬದುಕಲ್ಲಿ ಗೋಲ್ಡನ್ ಪೀರಿಯಡ್ ಅದು. ಅಗೇನ್ ಥ್ಯಾಂಕ್ಸ್ ಟು ಕಮಲ್ ಸರ್, ಅವ್ರು ನನ್ನ ಹೆಸರು ಹಿಡಿದು ಕರೀತಾ ಇದ್ರು ಅನ್ನೋದು ಒಂದು ಹೆಮ್ಮೆ ನನಗಿವತ್ತು. ನನ್ನ ಹೆಸರು ಅವ್ರು ನೆನ್ಪಿಟ್ಕೊಂಡ್ರು ಅನ್ನೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಎ ಸರ್ಟಿಫಿಕೇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ನಿಮ್ಮ ಬಾಲ್ಯ ಹೇಗಿತ್ತು, ಆಗ್ಲಿಂದ ನಟನೆ ಶುರು ಆಯ್ತಾ? ಬಾಲ್ಯದಲ್ಲಿ ನನ್ನ ಒಂದು ವಠಾರದಲ್ಲಿದ್ವಿ, ಅಲ್ಲಿ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗೆಲ್ಲ ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋದು ಅಂದರೆ, ನಾನು ಅವಾಗ 2ನೇ ಕ್ಲಾಸಿದ್ದೆ ಅನಿಸುತ್ತೆ. ಅವಾಗಿಂದಲೂ ನನಗೆ ಗೊತ್ತಿಲ್ಲದಂಗೆ ನನಗೆ ಸ್ಕ್ರಿಪ್ಟು, ನಾಟಕ ಆ್ಯಕ್ಟ್ ಮಾಡಿಸೋದು ಮಾಡೋದು, ಅಲ್ಲೇ ಒಂದು ಹುಡುಗರದ್ದು ಟೀಮ್ ಮಾಡಿಕೊಂಡು ಅವ್ರಿಗೊಂದು ಕಿರೀಟ ಕಿರೀಟ ಕಟ್ಟಿ ಅಲ್ಲಿ ಏನು ಸಿಗುತ್ತೋ ಅದೇ ಅದಕ್ಕೊಂಡು ಕತ್ತಿ ಎಲ್ಲ ಡೈಲಾಗ್ ಹೊಡೆಯೋದು, ಇದು ಅಭ್ಯಾಸ ಇತ್ತು. ಆ್ಯಂಡ್ ಕತೆ ಹೇಳೋ ಸ್ಪರ್ಧೆಗಳಿಗೆ ನನ್ನ ತಂದೆ ಕಳಿಸ್ತಾಯಿದ್ರು. ಅದು ಮಾರ್ಕಂಡೇಯನ ಕತೆ, ಆಮೇಲೆ ಈ ಥರ ಪೌರಾಣಿಕ ಕತೆಗಳು, ಶಿವಾಜಿ ಕತೆ, ಈ ಥರ ಕತೆಗಳನ್ನು ಹೇಳಿ ನನ್ನ ತಯಾರು ಮಾಡಿ ಸ್ಪರ್ಧೆಗಳು ಕಳಿಸ್ತಾಯಿದ್ರು. ಹಾಗಾಗಿ ತುಂಬ ಸಣ್ಣವನಿದ್ದಾಗಲೇ ನನಗೆ ಗೊತ್ತಿಲ್ಲದಂಗೆ ನಾನು ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದೆ. ಅದು ಬಿಟ್ಟರೆ 5th ಸ್ಟ್ಯಾಂಡರ್ಡಲ್ಲಿ ನನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ರು. ಅಲ್ಲಿ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ತುಂಬಾ ಸ್ಕೋಪ್ ಇತ್ತು. ಅಲ್ಲಿ ಒಂದು ನಾಟಕ, ಸುರೇಶ್ ಹೆಗಡೆ ಅಂತ ನನ್ನ ಮೇಷ್ಟ್ರು, ಅವರು ಒಂದು ನಾಟಕ ಬರೆದು ಆಡಿಸಿದರು. ಒಂದು ಕಾಮಿಡಿ ಸ್ಕಿಟ್, ಅದು ನಾಟಕ ಅಂತ ಹೇಳೋಕ್ಕಾಗಲ್ಲ, ಸ್ಕಿಟ್ ಅದು. ಆ ಸ್ಕಿಟ್ಟಲ್ಲಿ ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ತಿ ಆ್ಯಕ್ಟ್ ಅಂತ ಮಾಡಿದ್ದು, ನಟಿಸಿದ್ದು. ತುಂಬ ಇಷ್ಟ ಆಗಿತ್ತು ಆಗ, ಅಲ್ಲಿನ ಸ್ಟೂಡೆಂಟ್ಸ್ಗಿರ್ಬೋದು ಫ್ಯಾಕಲ್ಟಿಗಿರ್ಬೋದು ತುಂಬ ಇಷ್ಟ ಆಗಿತ್ತು. ಸೊ ನನ್ನ ನಟನೆಯ ಜರ್ನಿ ಆಗ ಶುರುವಾಗಿದ್ದು. ನಿಮ್ಮ ನಟನೆಯ ಜರ್ನಿಯಲ್ಲಿ ಒಂದು ದೊಡ್ಡ ಬ್ರೇಕ್ ತೊಗೊಂತೀರಾ, ಅದ್ರ ಬಗ್ಗೆ ನಮ್ಗೆ ಹೇಳ್ಬೋದಾ? ವೆಲ್, ಆ್ಯಕ್ಚುಲಿ ತಮಿಳಲ್ಲಿ, ಛಿ ಮಲಯಾಳಮಲ್ಲಿ ಒಬ್ಬರು ಆ್ಯಕ್ಟ್ರ್ ಇದ್ದರು, ಈಗಿಲ್ಲ, ಅವರು ತಿರೋಗಿದ್ದಾರೆ, ಕೊಚಿನ್ ಹನೀಫಾ ಅಂತ. ಆತನ ಲೈಫ್ ಹಿಸ್ಟ್ರಿಲಿ ಒಂದು ಘಟ್ಟ ಬರುತ್ತೆ.
ಅಲ್ಲಿ ಆತ ತನಗೆ ಆಸ್ ಅನ್ ಆಕ್ಟರ್ ತನಗೆ ಚಾಲೆಂಜಿಂಗ್ ಆಗಿರುವಂಥ ಪಾತ್ರಗಳು ಸಿಗ್ತಾ ಇಲ್ಲ ಅಂತ ತುಂಬ ಕೊರಗಿರ್ತಾರೆ. ಸೊ ಒಂದಿನ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಯಾರೋ ಬರೆದು ನನಗೆ ಕೊಡಬೇಕು ಪಾತ್ರನ, ಚೆನ್ನಾಗಿರೋದು ನಾನು ಮಾಡಬೇಕು ಅಂದರೆ, ವಿಚ್ ಇಸ್ ನಾಟ್ ಹ್ಯಾಪ್ನಿಂಗ್, ಆಗ್ತಿಲ್ಲ, ಏನು ಮಾಡಬೇಕು, ನಾನೇ ಬರ್ಕೋತೀನಿ. ಹಾಗಂತ ಅವರೇ ಸ್ಕ್ರಿಪ್ಟ್ ಬರೆದು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಒಂದು ಸೂಪರ್ ಡೂಪರ್ ಹಿಟ್ ಆಗಿರೋಂಥ ಒಂದು ಕತೆನ ನೆರೆಕ್ಟ್ ಮಾಡ್ತಾರೆ. ಇನ್ನೊಂದು ಒಬ್ಬ ಸೂಪರ್ ಸ್ಟಾರ್ ಅಂದರೆ ಆಲ್ರೆಡಿ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಆಗಿರೋಂಥವನು ಕೃಷ್ಣ ಕುಚೇಲನ್ನು ಬೇಸ್ ಮಾಡ್ಕೊಂಡು ಆ ಕತೆ ಮಾಡಿದರು. ಮಮ್ಮೂಟಿಯವ್ರಿಗೂ ಕತೆ ಇಷ್ಟ ಆಯಿತು. ಆಗ ಈ ಮನುಷ್ಯ ಷರತ್ತಿಟ್ಟ, ಈ ಕತೆನ ನಾನು ಕೊಡೋದಾದರೆ ಸಲೂನ್ ಇಟ್ಕೊಂಡಿರೋ ಬಾರ್ಬರ್ ಏನಿದೆ ಆ ಪಾತ್ರ ನನಗೆ ಕೊಡೋದಾದರೆ ನಾನು ಮಾಡ್ತೀನಿ, ಈ ಕತೆನ ಕೊಡ್ತೀನಿ. ಇದು ತುಂಬ ಸ್ಮಾರ್ಟ್ ಮೂವ್, ಅವ್ರಿಗೆ ಬೇರೆ ದಾರಿ ಇಲ್ಲ, ಎಲ್ಲ ಓಕೆ ಹೋಗಿದೆ. ಈಗ ನಾನು ಕೊಡೋದಾದ್ರೆ ನಾನು ಆ ಪಾತ್ರ ನಂದು ಕೊಟ್ಟರು. ಆ್ಯಂಡ್ ಅದು ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ. ಅದನ್ನು ತಮಿಳಲ್ಲಿ ರಜನಿಕಾಂತ್ ಮಾಡಿದ್ರು, ಹಿಂದಿಯಲ್ಲಿ ಶಾರುಖ್ ಖಾನ್ ಮತ್ತು ಇರ್ಫಾನ್ ಖಾನ್ ಮಾಡಿದ್ರು ಬಿಲು ಬರ್ಬರ್. ಅದು ನನಗೆ ಇನ್ಸ್ಪಿರೇಷನ್ ಅನ್ನಿಸ್ತು. ಅಲ್ಲ ಹೌದಲ್ಲ, ಈಗ ನನಗೆ ಚಾಲೆಂಜಿಂಗ್ ಆಗಿರುವಂಥ ಪಾತ್ರ ಬೇಕು, ಆದರೆ ಸಿಗ್ತಿಲ್ಲ, ಕಾರಣಗಳು ಗೊತ್ತಿಲ್ಲ, ಸಿಗ್ತಿಲ್ಲ. ಕಾಯ್ಕೊಂಡು ಕೂತಿರೋ ಬದಲು ವೈ ಡೋಂಟ್ ಐ ಟ್ರೈ ರೈಟಿಂಗ್. ಬರೆಯೋದು ನನಗೆ ತುಂಬ ಇಷ್ಟ ಮುಂಚೆಯಿಂದ, ಸಣ್ಣ ವಯಸ್ಸಿನ ಕತೆ, ಕಾದಂಬರಿ, ಕವನ, ಕಾದಂಬರಿ ಅಲ್ಲ ಸಾರಿ, ಕತೆಗಳು, ಚಿಕ್ಕ ಚಿಕ್ಕ ಕತೆಗಳು, ಕವಿತೆ ಈ ಥರ ಎಲ್ಲ ಬರಿತಾ ಇದ್ದೆ. ಸೊ ನಾನೇ ಬರೆದು ಡೈರೆಕ್ಟ್ ಮಾಡೋಣ ಅನ್ನೋ ಒಂದು ಥಾಟ್ ಬಂತು. ಆಗ ಸೀರಿಯಲ್ಗಳಲ್ಲಿ ನಾನು ಪೀಕಲ್ಲಿದ್ದೆ, ಒಟ್ಟಿಗೆ ನಾಲ್ಕು ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ದೆ. ಇದ್ದಕ್ಕಿದ್ದಂಗೆ ಮೈ ಕೊಡ್ಕೊಂಡಿದ್ದೆ, ಇಲ್ಲ ನಾನು ಮಾಡಲ್ಲ, ನಿಲ್ಲಿಸ್ತೀನಿ, ನಾನು ಸಿನಿಮಾ ಮಾಡಬೇಕು. ಹೊರಟೆ, ಜರ್ನಿ ಶುರುವಾಯಿತು. ದಂಡುಪಾಳ್ಯ ಭಾಗ ಒಂದಕ್ಕೆ ಕೋ ಡೈರೆಕ್ಟರ್ ಕೆಲಸ ಮಾಡಿದೆ, ಛತ್ರಪತಿಗೆ ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ಸೊ ಸುಮಾರು ಸಿನಿಮಾಗಳಿಗೆ ಬರದೆ, ಕೆಲವೊಂದು ಸಿನಿಮಾಗಳಿಗೆ ಘೋಸ್ಟ್ ರೈಟರಾಗಿ ಬರದೆ, ನಾನು ನನ್ನ ಹೆಸರು ಬರದೇ ಇರೋ ಥರ ಬರೀ ಪೇಮೆಂಟ್ ಇಸ್ಕೊಂಡು ದುಡ್ಡಿಗೋಸ್ಕರ ಕೆಲಸ ಮಾಡಿದೆ. ಈ ಪ್ರಾಸೆಸ್ಸಲ್ಲಿ ಒಂದಷ್ಟು ಜನ ಪ್ರೊಡ್ಯೂಸರ್ಗಳು ಅಪ್ರೋಚ್ ಮಾಡಿದ್ರು ಸಿನಿಮಾ ಮಾಡೋಣ. ಸರಿ, ನನ್ನ ಟೈಮ್ ಆಗಿತ್ತು ಅಥವಾ ಗೊತ್ತಿಲ್ಲ, ಆ ಡಿಸೈನ್ ಏನಿದೆಯಲ್ಲ ಅದು ಇನ್ನು ನನ್ನ ಗಳಿಗೆ ಬಂದಿರಲಿಲ್ಲ, ಕೂಡು ಬಂದಿರಲಿಲ್ಲ. ಸೊ ಒಂದು 7 ಸರ್ತಿ ಸಿನಿಮಾ ನಿಂತು ಹೋಯಿತು. ಅಂದರೆ ಸ್ಕ್ರಿಪ್ಟ್ ಓಕೆ, ಕತೆ ಓಕೆ, ನಾನು ನನ್ನ ಗೆಳೆಯ ಇನ್ನೊಬ್ಬ ವಿಕ್ರಮ್ ವಸಿಷ್ಠ ಅಂತ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾಯಿದ್ವಿ. ಸಾಂಗ್ಸು ಓಕೆ, ಹೋಗಿ ಲೊಕೇಶನ್ ನೋಡ್ಕೊಂಬಂದು ಎಲ್ಲ ಬೇಸಿಕ್ ಏನು ಕೆಲಸಗಳಾಗಬೇಕು ಅದಷ್ಟು ಓಕೆ. ಪ್ರೊಡ್ಯೂಸರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಲಕ್ಷಗಟ್ಟಲೆ. ಶುರು ಮಾಡಬೇಕು ಕೆಲಸ, ಇನ್ನೇನು ಶುರುವಾಗಬೇಕು, ಶೂಟಿಂಗು ನಿಂತು ಹೋಗ್ತಿತ್ತು. ಇನ್ನೊಬ್ಬ ಪ್ರೊಡ್ಯೂಸರ್ ಬಂದರು, ಅವ್ರದ್ದು ಇಲ್ಲೇ ಹತ್ತಿರದಲ್ಲಿ ಕಲ್ಯಾಣ ಮಂಟಪ ಎಲ್ಲ ಇದೆ. ಸೊ ಅವರ ಮಗ ಅಪ್ರೋಚ್ ಮಾಡಿದ್ರು. ಅವ್ರ ಮನೆ ಒಂದರಲ್ಲಿ ಶೂಟ್ ಮಾಡ್ತಾಯಿದ್ದೆ ನಾನು ಪ್ರೀತಿ ಪ್ರೇಮ ಅಂತ ಉದಯ ಟಿ ವಿಗೆ ಸೀರೀಸು, ಅದನ್ನು ನಾನು ಡೈರೆಕ್ಟ್ ಮಾಡ್ತಾಯಿದ್ದೆ. ನಾನು ಡೈರೆಕ್ಟ್ ಮಾಡೋದನ್ನ ಆತ ಹೊರಗಡೆ ನಿಂತ್ಕೊಂಡು ನೋಡಿದ್ದಾರೆ ಸ್ವಲ್ಪ ಹೊತ್ತು. ದೆನ್ ಈ ಅಪ್ರೋಚ್ಡ್ ಬಂದು ಒಂದು ಸಿನಿಮಾ ಮಾಡೋ ಬ್ರದರು. ಮತ್ತೆ ಪ್ರತಿ ಸರ್ತಿ ಹೀಗೆ ಕನಸು ಹಿಂಗೆ ಕಮರೋದು, ಮತ್ತೆ ಚಿಗರೋದು, ಮತ್ತೆ ರೆಕ್ಕೆ, ಹಾಂ ಓಕೆ ಶುರು. ಈಗ ಮತ್ತೆ ಅವರವರೇ ಬಂದರು ಮಾಡ ಅಂದರು, ಅವ್ರನ್ನೇ ಲೀಡಲ್ಲಿ ಇಟ್ಕೊಂಡು ಒಂದು ಕತೆ ಮಾಡಿದೆ. ನನ್ನ ತಲೆಯಲ್ಲಿದ್ದು ಕಾಶಿನಾಥ್ ಅವ್ರನ್ನ ಜನರು ಅಷ್ಟೊತ್ತು ಮರೆಯೋಕ್ಕೆ ಶುರುವಾಗ್ಬಿಟ್ಟಿತ್ತು. ಒಂದು 2-3 ಜನ್ರೇಷನ್ ಪಾಸ್ ಆಗಿಬಿಟ್ಟಿತ್ತು ಅವರು ತೆರೆ ಮರೆಯಲ್ಲಿದ್ದರು. ಅವರ ಥಾಟ್ ಪ್ರೋಸೆಸ್ ಅಂದರೆ ಕಾಶಿನಾಥ್ ಸಿನಿಮಾದ ಯೂಶಲಾಗಿ ತುಂಬ ಸೂಪರ್ಫಿಷಿಯಲಾಗಿ ನೋಡೋರಿಗೆ ಪೋಲಿ ಸಿನಿಮಾ, ಕಾಮಿಡಿ ಸಿನಿಮಾ, ಅಡಲ್ಟ್ ಕಾಮಿಡಿ ಇಷ್ಟೇ ಕಾಣುತ್ತೆ. ಅವರ ಸಿನಿಮಾ ಒಳಗಡೆ ಒಂದು ಫಿಲಾಸಫಿ ಇರುತ್ತೆ ಪ್ರತಿಯೊಂದು ಸಿನಿಮಾಲು, ಅವರ ಪ್ರತಿಯೊಂದು ಸಿನಿಮಾಲು ಒಂದು ಫಿಲಾಸಫಿ. ಬೇಸಿಕಲಿ ಈಸ್ ಎ ಫಿಲಾಸಫರ್, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನ ಒನ್ ಆಫ್ ದ ಫೇವ್ರೇಟ್ ಡೈರೆಕ್ಟರ್ ಅವರು. ಸೊ ಅವರ ಶೈಲಿಯ ಸಿನಿಮಾಗಳನ್ನ ನಾವು ಮರಿತಾ ಇದ್ದೀವಿ, ಕಳ್ಕೊತಾ ಇದ್ದೀವಿ, ಈಗಿನ ಜನ್ರೇಷನ್ಗೆ ಸಿಗ್ತಾ ಇಲ್ಲ ಅನ್ನಿಸ್ತು. ಸೊ ಅವರ ಶೈಲಿಯಲ್ಲೇ ಅವರ ನೆರಳಲ್ಲೊಂದು ಕತೆ ಮಾಡಿದೆ. ಸಿನಿಮಾ ಕಾಶಿನಾಥ ಅಂತಲೇ ಹೆಸರಿಟ್ಟಿದೆ. ಫಾರ್ಚುನೇಟ್ಲಿ ಅವ್ರು ಅನ್ಫಾರ್ಚುನೇಟ್ಲಿ ಮತ್ತೆ ಸೇಮ್ ಎಲ್ಲ ಪೂರ್ತಿ ಸೈಕಲ್, ಕತೆ ಬರಿ, ಹಾಡು ಮಾಡು, ಲೊಕೇಶನ್ ನೋಡ್ಕೊಂಬ. ಪ್ರೊಡ್ಯೂಸರ್ನ ಜೊತೆ ಬರೋರು 3, ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ ತಗೋ, ಬೇಸಿಕ್ಸು ತುಂಬ ಚೆನ್ನಾಗಿ, ತುಂಬ ಕೋಆಪ್ರೇಟಿವ್ ಇದ್ದರು. ನಂಬಿಕೆ ಇತ್ತು ನಮ್ಮೆಲ್ಲರಿಗೂ ಈ ಸರ್ತಿ ನಾವು ಗೆಲ್ತೀವಿ, 100% ಗೆಲ್ತೀವಿ. ಶುರು ಮತ್ತೆ ಎಲ್ಲ ಆಯಿತು. ಅಗೇನ್ ಅನ್ಫಾರ್ಚುನೇಟ್ಲಿ ಹಿ ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್. ಸೊ ಅವರ ಬಲತೋಳು ಸ್ವಲ್ಪ ಜಖಮಾಗಿತ್ತು. ಆ್ಯಂಡ್ ಹಿ ಸೆಡ್ ಇನ್ನೊಂದು 9-10 ತಿಂಗಳು ಆಗದೇ ಇಲ್ಲ ಬ್ರದರ್, ಅವರ ತೋಳು ನನ್ನ ತೊಡೆ ಗಾತ್ರ ಬಾತ್ಕೊಂಡ್ಬಿಡಿತು.
ಆ್ಯಂಡ್ ಅವ್ರಿಗೆ ಹಿಮೋಫೇಲಿಯಾ ಇತ್ತು. ಸೊ ಸರ್ಜರಿ ಮೇಲೆ ಸರ್ಜರಿ, ಸರ್ಜರಿ ಮೇಲೆ ಸರ್ಜರಿ, ಫಾಲೋಅಪ್ ಮಾಡಿದ್ವಿ, ಕೊನೆಗೆ ಆಗಲ್ಲ ಅಂತ ನಮಗೂ ಅರ್ಥ ಆಯಿತು, ಬಿಟ್ವಿ. ಇಷ್ಟು ಹೊತ್ತಿಗೆ ನಾನು ತುಂಬ ಘಾಸಿಗೊಂಡಿದ್ದೆ, ನನಗೆ ಅದು ಗೊತ್ತಿರಲಿಲ್ಲ. ಒಳಗಡೆ ತುಂಬ ಪೆಟ್ಟು ತಿಂದು 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 ಶ್ರಿಂಕ್ ಆಗಿಬಿಟ್ಟಿದ್ದೆ. ಅದು ನನಗೆ ಅರ್ಥ ಆಗ್ತಿರಲಿಲ್ಲ. ಹೊರಗಡೆ ತುಂಬ ಚೆನ್ನಾಗಿದ್ದೆ, ಜೋವಿಯಾಗಿದ್ದೆ, ನಾನು ಹೆಂಗಿದ್ದು ಹಂಗೆ ಇದ್ದೆ. ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ಎರಪ್ಟ್ ಆಯಿತು, ಏನು ಹೇಳ್ತೀವಿ, ಬ್ರೇಕ್ ಡೌನ್ ಆಯಿತು. ಅದು ಡಿಪ್ರೆಷನಿಗೆ ಟರ್ನ್ ಆಗಿ ಒಂದು ಕಾಲು ವರ್ಷ ಹತ್ತು ಹತ್ರ, ಒಂದು ಕಾಲು ಒಂದೂವರೆ ವರ್ಷ ಏನೂ ಮಾಡಲಿಲ್ಲ. ಲಿಟ್ರಲಾಗಿ ಏನೂ ಮಾಡಿದೆ, ಮನೇಲಿ ಬಾಗಿಲು ಹಾಕ್ಕೊಂಡು ಅಥವಾ ಇಲ್ಲಿ ಬಂದು ಬಾಗಿಲು ಹಾಕ್ಕೊಂಡು ಸುಮ್ಮನೆ ಓದೋಕ್ಕೆ ಟ್ರೈ ಮಾಡೋದು ಆಗಲ್ಲ, ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಷನ್. ಒಂದು ಕಾಲು ವರ್ಷ ಫೈಟ್ ಮಾಡಿ ಆಮೇಲೆ ಸ್ವಲ್ಪ ಒಂದು ಚಿಕ್ಕದಾಗಿ ಆಧ್ಯಾತ್ಮ, ಧ್ಯಾನ, ಓಶೋ, ಸದ್ಗುರು ಈ ಥರದ್ದೆಲ್ಲ ಒಂದು ಸ್ವಲ್ಪ ಹಿಂಗೆ ತಿರುಕೊಂತು. ಸೊ ಐ ಫೆಲ್ಟ್ ಇಲ್ಲ, ಡಿಪ್ರೆಷನ್ಗೆ ಅರ್ಥನೇ ಇಲ್ಲ. ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಏಟ್ ಬಿತ್ತು, ಏಟ್ ಬಿದ್ದಾಗೆಲ್ಲ ನಾನು ಅದಕ್ಕೆ ಮುಲಾಮ್ ಹಚ್ಚಿದ್ರೆ ಸರೋಗ್ತಿತ್ತೇನೋ, ನನಗದು ಅರ್ಥ ಆಗಿರಲಿಲ್ಲ. ದೆನ್ ಕೂತು ಒಂದು ಇಂಟ್ರಾಸ್ಪೆಕ್ಷನ್, ನನ್ನೊಳಗೆ ನಾನು ಇಣುಕಿ ನೋಡಿಕೊಳ್ಳುವ ಪ್ರಯತ್ನ ಮಾಡಿ ಡಿಪ್ರೆಷನಿಂದ ಆಚೆ ಬಂದೆ. ಆಚೆ ಬಂದು ಮತ್ತು ಸುವರ್ಣ ಟಿ ವಿಗೆ ರೈಟ್ರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಮೆಗಾ ಸೀರಿಯಲ್ ಬರೆದೆ, ಇನ್ನೊಂದು ಸೀರಿಯಲ್ಲು ಕೆಲವೊಂದಷ್ಟು ಸಂಚಿಕೆಗಳು ಬರೆದೆ. ಅಷ್ಟಮದ್ಯ ಸುವರ್ಣಲ್ಲಿ ಒಂದು ಆ್ಯಕ್ಟ್ ಮಾಡೋಕ್ಕೊಂದು ಅವಕಾಶ ಸಿಕ್ತು. ತುಂಬ ತುಂಬ ಜೋವಿಯಲ್ ಪಾತ್ರ, ಖುಷಿಯಾಗಿ ಮಾಡಿದೆ. ಅದು ಮುಗಿಯೋದೊಳಗೆ ದೊರೆಸಾನಿ ಶುರುವಾಯಿತು. ಕಲರ್ಸ್ ಕನ್ನಡ ತಂಡದವರು, ಎಸ್ಪೆಷಲಿ ಜಯದೇವ್ ಕಪ್ಪಣ್ಣ ಅವರು ನನ್ನ ನೀವೇ ಮಾಡಬೇಕು ಅಂತ ಕಾಸ್ಟ್ ಮಾಡಿದ್ರು. ಥ್ಯಾಂಕ್ಸ್ ಟು ಮಿಸ್ಟರ್ ಜಯದೇವ್ ಕಪ್ಪಣ್ಣ. ಜಯಮಾತಾ ಕಂಬೈನ್ಸ್ ಇಂದ ಶುರುವಾಗಿದ್ದುದು. ಮಿಲನ ಪ್ರಕಾಶ್ ಅವರು ನನ್ನ ಓಕೆ ಮಾಡಿದ್ರು. ಹಾಗಾಗಿ ಇದೊಂದು ಹೊಸ ಜರ್ನಿ ಶುರುವಾಯಿತು. ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಟೆಲಿವಿಷನ್ ಶುರುವಾಯಿತು. ಈಗ ತುಂಬ ಖುಷಿಯಾಗಿ, ನೆಮ್ಮದಿಯಾಗಿ, ಆನಂದವಾಗಿ ನಟಿಸ್ತಾ ಇದ್ದೀನಿ. ಯಾವುದೇ ತಲೆಬಿಸಿಲ್ಲ, ಟೆನ್ಷನ್ಗಳಿಲ್ಲ, ಹಿಂಗೆ ನಡೀತಾ ಇದೆ. ಇದು ನನ್ನ ಬ್ರೇಕ್ನ ಕತೆ.